ಸರ್ಕಾರಿ ನೌಕರರಿಗೆ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಮಹತ್ವದ ಮಾಹಿತಿಯನ್ನು 7ನೇ ರಾಜ್ಯ ವೇತನ ಆಯೋಗದ ಕಡೆಯಿಂದ ಆಫೀಷಿಯಲ್ ಆಗಿ ರಿಲೀಸ್ ಮಾಡಲಾಗಿದೆ. ಸೋ ಏನಿದೆ ಈ ಒಂದು ಮಾಹಿತಿ, ಯಾವ ರೀತಿಯಾಗಿ ಸರ್ಕಾರಿ ನೌಕರರಿಗೆ ಇದರಿಂದ ತುಂಬ ಲಾಭ ಆಗಲಿದೆ ಎಲ್ಲೋದ್ರಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಶಾರ್ಟ್ ಆಗಿ ನೋಡೋಣ. ಸೋ ಇಲ್ಲಿ ನೋಡ್ತಾ ಇರುವಂಥದ್ದು ಆಫೀಷಿಯಲ್ ಅಪ್ಡೇಟ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಒಂದು ಆಮಂತ್ರಣವನ್ನು ನೀಡಿರುವಂಥದ್ದು ನೀವು ನೋಡ್ತಿದ್ದೆ. ಇದರಲ್ಲಿ ಕಂಪ್ಲೀಟ್ ನ್ಯೂಸನ್ನು ನೋಡೋದಾದರೆ 7ನೇ ರಾಜ್ಯ ವೇತನ ಆಯೋಗ 3ನೇ ಮಹಿಳೆ ಹಳೆಯ ಕಟ್ಟಡ ಕಲ್ಲು ಔಷಧ ನಿಯಂತ್ರಣ ಸಂಕೀರ್ಣ ಅರಮನೆ ರಸ್ತೆ. ಸೋ ದಿನಾಂಕ ನೀವು ನೋಡ್ತಾ ಇರುವಂಥದ್ದು 10ನೇ ತಾರೀಕಿಗೆ ರಿಲೀಸ್ ಮಾಡಲಾಗಿದೆ, ಅಂದರೆ ನೆನ್ನೆ ತಾನೇ ರಿಲೀಸ್ ಮಾಡಿರುವಂಥದ್ದು. ಸೋ 7ನೇ ರಾಜ್ಯ ವೇತನ ಆಯೋಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮುಖ್ಯಸ್ಥರೊಂದಿಗೆ ದಿನಾಂಕ 14/8/2023 ಪೂರ್ವಾನ್ವಯವಾಗಿ 11:45 ಆಯೋಗದ ಕಚೇರಿಯಲ್ಲಿ ಸರ್ಕಾರಿ ನೌಕರರ ಬೇಡಿಕೆ, ವಿನಂತಿ ಮತ್ತು ಅಭಿಪ್ರಾಯಗಳ ಕುರಿತು ಚರ್ಚಿಸಲು ಸಭೆಯನ್ನು ನಿಗದಿಪಡಿಸಲಾಗಿತ್ತು. ಸೊ ಬೇಸಿಕಲಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ 7ನೇ ರಾಜ್ಯ ವೇತನ ಆಯೋಗಕ್ಕೆ ನೀಡಿರುವಂಥ ಸಮಯಾವಕಾಶ ಮುಗಿತಾ ಬಂದಿದೆ. ಹಾಗಾಗಿ ಒಂದು ರಿಪೋರ್ಟನ್ನು ರೆಡಿ ಮಾಡಲಾಗಿದೆ, ಆಲ್ಮೋಸ್ಟ್ ರೆಡಿ ಆಗಿದೆ ಅಂತಲೇ ಹೇಳ್ಬೋದು. ಇನ್ನೇನು ಫೈನಲ್ ಟಚ್ಚನ್ನು ಕೊಟ್ಟು ಮುಂದಿನ ಒಂದು ತಿಂಗಳಲ್ಲಿ ಸರ್ಕಾರಿ ನೌಕರರ ಒಂದು ವೇತನ ಪರಿಷ್ಕರಣೆ ಯಾವ ರೀತಿ ಆಗಬೇಕು ಅಂತ ಆ ಒಂದು ಡ್ರಾಫ್ಟ್ನಲ್ಲಿ ಹೇಳಲಾಗುವುದು. ಸೊ ಹಾಗಾಗಿ ನೌಕರರ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಇವಾಗ ಕೆಲಸ ಕಾರ್ಯಗಳು ಚುರುಕುಗೊಂಡಿದ್ದು ವೇತನ ಸಮಿತಿ ಕೂಡ ತನ್ನ ಒಂದು ಕೆಲಸಗಳನ್ನು ಇಲ್ಲಿ ತುಂಬಾ ಚುರುಕಾಗಿ ಮಾಡ್ತಾ ಇದೆ. ಅದಕ್ಕೆ ಉದಾಹರಣೆ ನಿಮ್ಮ ಮುಂದೆ ಇರುವಂಥದ್ದು, ಇವಾಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಂದು ಪದಾಧಿಕಾರಿ ಮುಖ್ಯಸ್ಥರೊಂದಿಗೆ ಅಂದರೆ ಷಡಕ್ಷರಿ ಅವರೊಂದಿಗೆ ಇಲ್ಲಿ ಸಭೆಯನ್ನು 14/8/2023 ಆಯೋಜಿಸಲಾಗಿತ್ತು, ಬಟ್ ಕಾರಣಾಂತರಗಳಿಂದ ಅದನ್ನು ಮುಂದೂಡಲಾಗಿದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನೀವು ನೋಡೋದಾದರೆ ಸದರಿ ಸಭೆಯನ್ನು ಆಯೋಗದ ಕಚೇರಿಯಲ್ಲಿ ದಿನಾಂಕ 21/8/2023 ಪೂರ್ವಾನ್ವಯ 11:45 ಮುಂದೂಡಿ ನಿಗದಿಪಡಿಸಲಾಗಿದೆ. ಸದರಿ ಸಭೆಗೆ ಪೂರ್ವ ಸಿದ್ಧತೆ ಹಾಗೂ ಅಗತ್ಯ ಮಾಹಿತಿಯೊಂದಿಗೆ ಹಾಜರಾಗುವಂತೆ ಈ ಮೂಲಕ ಕೋರಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಬೇಸಿಕಲಿ 14/8/2023 ನಡೆಯಬೇಕಾಗಿರುವಂಥ ಸಭೆಯನ್ನು 21/8/2023 ಪೋಸ್ಟ್ಪೋನ್ ಮಾಡಲಾಗಿದೆ. ಈ ಒಂದು ಸಭೆಗೆ ಎಲ್ಲ ಒಂದು ದಸ್ತಾವೇಜುಗಳು, ಎಲ್ಲ ಒಂದು ಸಿದ್ಧತೆಯನ್ನು ಮಾಡಿಕೊಂಡು ನೌಕರರ ಸಂಘ ಇಲ್ಲಿ ರೆಡಿಯಾಗಿರಬೇಕು. ಅಂದರೆ ಯಾವ ರೀತಿಯಾದಂಥ ಫಿಟ್ಮೆಂಟ್ ನೀವು ಕೇಳ್ತಿದ್ದೀರಾ, ಹಾಗಾದರೆ ಅದಕ್ಕೆ ಪೂರಕವಾಗಿರುವಂಥ ಡಾಕ್ಯುಮೆಂಟ್ಸು ಏನು ಕೇಂದ್ರದಲ್ಲಿ ಕೊಟ್ಟಿದ್ದಾರೆ, ಅಕ್ಕಪಕ್ಕದ ರಾಜ್ಯದಲ್ಲಿ ಕೊಟ್ಟಿದ್ದಾರೆ, ಡಿ ಎ ಎಷ್ಟು % ಹೆಚ್ಚಳ ಆಗಬೇಕು, ಎಚ್ ಆರ್ ಎಷ್ಟು ಆಗಬೇಕು, ಹಾಗಾದರೆ ಎ ಐ ಸಿ ಪಿ ಐ ಅನ್ನೋ ಡೇಟಾ ಏನು ಹೇಳ್ತಾ ಇದೆ, ಲೇಬರ್ ಬ್ಯೂರೋ ಇಂಡೆಕ್ಸ್ ಏನು ಹೇಳ್ತಾ ಇದೆ, ಈ ಎಲ್ಲ ಸಿದ್ಧತೆಗಳನ್ನು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಸರ್ಕಾರಿ ನೌಕರರ ಸಂಘ ಇಲ್ಲಿ ಬರಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್, ಯಾವ ರೀತಿಯಾಗಿ ನೌಕರರ ಸಂಘ ಇಲ್ಲಿ ಬೇಡಿಕೆಗಳನ್ನು ಮುಂದೂಡಿಸಲು ಇಲ್ಲಿ ಹೊರಟಿದೆ ಅಂತ. ಸೊ ಬೇಸಿಕಲಿ 7ನೇ ರಾಜ್ಯ ವೇತನ ಆಯೋಗ ತುಂಬ ಬೇಗ ತನ್ನ ವರದಿ ನೀಡಲಿದೆ ಅಂತಲೇ ಹೇಳ್ಬೋದು.